ನಮಸ್ಕಾರ ಮುಖ್ಯಾಂಶಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಸೋಂಕು ತಡೆಗೆ ವೈದ್ಯರ ನಡೆ ಹಳ್ಳಿಗಳ ಕಡೆ ಕಾರ್ಯಕ್ರಮ ಅನುಷ್ಠಾನ ಸರ್ಕಾರದಿಂದ ಮಾರ್ಗಸೂಚಿ ಪ್ರಕಟ ಬ್ಲಾಕ್ ಫಂಗಸ್ ಮೂಲ ಪತ್ತೆ ಹಚ್ಚಿ ಶೀಘ್ರ ವರದಿ ಸಲ್ಲಿಸಲು ವೈದ್ಯರು ಸೂಕ್ಷ್ಮಾಣುಜೀವಿ ತಜ್ಞರಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ ನಿರ್ದೇಶನ ರಾಜ್ಯದಲ್ಲಿ ಮೂರನೇ ಅಲೆ ತಡೆಗೆ ಮುಂಜಾಗ್ರತಾ ಕ್ರಮ ಮಕ್ಕಳಿಗೆ ಪ್ರತ್ಯೇಕ ಆಸ್ಪತ್ರೆ ತೆರೆಯಲು ಚಿಂತನೆ ಸಚಿವ ಎಸ್ ಟಿ ಸೋಮಶೇಖರ್ ಕೇಂದ್ರದಿಂದ ಎಲ್ಲಾ ರಾಜ್ಯಗಳಿಗೆ ಹೆಚ್ಚುವರಿಯಾಗಿ ಇಪ್ಪತ್ತೆರಡು ಪಾಯಿಂಟ್ ಒಂದು ಏಳು ಲಕ್ಷ ರೆಮ್ಡಿಸಿವಿರ್ ಔಷಧ ಹಂಚಿಕೆ ರಾಜ್ಯದಲ್ಲೂ ಔಷಧದ ಕೊರತೆ ಇಲ್ಲ ಸಚಿವ ವಾರ್ತೆಗಳ ವಿವರ ಗ್ರಾಮೀಣ ಪ್ರದೇಶಗಳಲ್ಲಿ ಕೊರೋನಾ ಸೋಂಕು ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ವೈದ್ಯರ ನಡೆ ಹಳ್ಳಿಗಳ ಕಡೆ ಕಾರ್ಯಕ್ರಮ ಜಾರಿಗೊಳಿಸುವ ಮೂಲಕ ಸೋಂಕು ತಡೆಗೆ ಕ್ರಮ ಕೈಗೊಳ್ಳಲು ಸರ್ಕಾರ ಮುಂದಾಗಿದೆ ಪ್ರತಿ ಹಳ್ಳಿಗೆ ತೆರಳಿ ಪ್ರತಿಯೊಬ್ಬರನ್ನು ಪರೀಕ್ಷೆಗೆ ಒಳಪಡಿಸಿ ಸೋಂಕಿತರಿಗೆ ಸೂಕ್ತ ಚಿಕಿತ್ಸೆ ವ್ಯವಸ್ಥೆ ಕಲ್ಪಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದ್ದು ಇದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಮಾರ್ಗಸೂಚಿಯೊಂದನ್ನು ಪ್ರಕಟಿಸಿದೆ ವೈದ್ಯರು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ತಂಡ ಪ್ರತಿ ಮನೆಗೆ ಭೇಟಿ ನೀಡಿ ಸೋಂಕಿನ ಲಕ್ಷಣ ಇರುವವರನ್ನು ಗುರುತಿಸಿ ಆಂಟಿಜೆನ್ ಟೆಸ್ಟ್ ಮಾಡಿಸಬೇಕಾಗುತ್ತದೆ ಮನೆ ಆರೈಕೆಗೆ ಸಮರ್ಪಕ ವ್ಯವಸ್ಥೆ ಇಲ್ಲದಿದ್ದರೆ ಅಂಥ ಸೋಂಕಿತರನ್ನು ಕೋವಿಡ್ ಕೇರ್ ಸೆಂಟರ್ನಲ್ಲಿ ದಾಖಲಿಸಬೇಕಾಗುತ್ತದೆ ಅಲ್ಲದೆ ಕನಿಷ್ಠ ವೈದ್ಯಕೀಯ ಚಿಕಿತ್ಸೆ ಆರಂಭಿಸಬೇಕು ಎಂದು ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ ಎಂಬಿಬಿಎಸ್ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಸಿ ನರ್ಸಿಂಗ್ ಬಿಡಿಎಸ್ ಎಂಡಿಎಸ್ ಆಯುಷ್ ಪದವೀಧರ ವೈದ್ಯರ ಸೇವೆಯನ್ನು ನಿಯೋಜನೆ ಮೇರೆಗೆ ಪಡೆದು ಈ ಕಾರ್ಯಕ್ರಮದಲ್ಲಿ ಬಳಸಿಕೊಳ್ಳಬೇಕು ಎಂದು ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ ಕೋವಿಡ್ ಪರೀಕ್ಷೆ ಔಷಧ ಕಿಟ್ ವಿತರಣೆ ಮಾಡಬೇಕಿರುವ ಹಿನ್ನೆಲೆಯಲ್ಲಿ ಸಂಚಾರಿ ಕ್ಲಿನಿಕ್ ಸೌಲಭ್ಯ ಒದಗಿಸಬೇಕೆಂದು ತಿಳಿಸಲಾಗಿದ್ದು ಈ ಕಾರ್ಯಕ್ರಮ ಜಾರಿಗೆ ಜಿಲ್ಲಾಡಳಿತಗಳು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಲಾಗಿದೆ ಕೋವಿಡ್ ಹತ್ತೊಂಬತ್ತು ಸೋಂಕಿನಿಂದ ಗುಣಮುಖರಾದವರಲ್ಲಿ ಕಾಣಿಸಿಕೊಳ್ಳುತ್ತಿರುವ ಅಪಾಯಕಾರಿ ಬ್ಲಾಕ್ ಫಂಗಸ್ ಅಥವಾ ಕಪ್ಪು ಶಿಲೀಂಧ್ರದ ಮೂಲವನ್ನು ಪತ್ತೆಹಚ್ಚಲು ಮಂತ್ರಿ ಡಾ ಸಿಎನ್ ನಾರಾಯಣ ನಿರ್ದೇಶನ ನೀಡಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಅವರು ಈ ಕುರಿತು ರಾಜ್ಯದ ಖ್ಯಾತ ವೈದ್ಯರು ಹಾಗೂ ಕೋವಿಡ್ ಮತ್ತು ಬ್ಲಾಕ್ ಫಂಗಸ್ ಚಿಕಿತ್ಸಾ ಶಿಷ್ಟಾಚಾರ ಸಮಿತಿಗಳ ತಜ್ಞರೊಂದಿಗಿನ ಸಭೆಯಲ್ಲಿ ಸಮಾಲೋಚನೆ ನಡೆಸಿ ಕಪ್ಪು ಶಿಲೀಂಧ್ರದ ಮೂಲ ಹುಡುಕುವಂತೆ ಹೇಳಿದರು ಈ ಕುರಿತು ಅತಿ ಶೀಘ್ರದಲ್ಲಿಯೇ ವರದಿ ಸಲ್ಲಿಸುವಂತೆಯೂ ಸೂಚಿಸಿದ ಅಶ್ವತ್ಥನಾರಾಯಣ ಬ್ಲಾಕ್ ಫಂಗಸ್ ಚಿಕಿತ್ಸೆಗೆ ಹೊಸ ಮಾರ್ಗಸೂಚಿ ರೂಪಿಸುವಂತೆಯೂ ತಜ್ಞರಿಗೆ ನಿರ್ದೇಶನ ನೀಡಿದರು ಸಭೆಯ ಆರಂಭದಲ್ಲಿ ಮಣಿಪಾಲ ಆಸ್ಪತ್ರೆಯ ಟಿ ತಜ್ಞ ವೈದ್ಯರಾದ ಡಾಕ್ಟರ್ ಸಂಪತ್ ಚಂದ್ರ ಪ್ರಸಾದ್ ರಾವ್ ಜಗತ್ತಿನ ಯಾವ ದೇಶದಲ್ಲೂ ಕೋವಿಡ್ನಿಂದ ಗುಣಮುಖರಾದವರಲ್ಲಿ ಕಾಣಿಸಿಕೊಳ್ಳದ ಬ್ಲಾಕ್ ಫಂಗಸ್ ಭಾರತದಲ್ಲಿ ಮಾತ್ರ ಏಕೆ ಕಾಣಿಸಿಕೊಳ್ಳುತ್ತಿದೆ ಎಂಬ ಬಗ್ಗೆ ಪ್ರಾತ್ಯಕ್ಷಿಕೆ ಮೂಲಕ ಸಚಿವರಿಗೆ ವಿವರಿಸಿದರು ಕೋವಿಡ್ ಮೂರನೇ ಅಲೆ ಮಕ್ಕಳಿಗೆ ಅಪಾಯವಾಗಿ ಪರಿಣಮಿಸುವ ಸಾಧ್ಯತೆ ಇದೆ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವ ಉದ್ದೇಶದಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಟಿ ಸೋಮಶೇಖರ್ ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲಿರುವ ಸ್ಕಾನರ್ ಖಾಸಗಿ ಕಂಪನಿಗೆ ನಿನ್ನೆ ಭೇಟಿ ನೀಡಿದರು ಅಲ್ಲಿನ ವಿವಿಧ ಉಪಕರಣಗಳು ಆಧುನಿಕ ವೈದ್ಯಕೀಯ ಸಾಮಗ್ರಿಗಳು ವೆಂಟಿಲೇಟರ್ಗಳನ್ನು ಪರಿಶೀಲಿಸಿದ ಸಚಿವರಿಗೆ ಅಧಿಕಾರಿಗಳು ತಜ್ಞರು ಮಾಹಿತಿ ನೀಡಿದರು ಬಳಿಕ ಸೋಮಶೇಖರ್ ವೈದ್ಯರು ತಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ಸಂಸದ ಪ್ರತಾಪ್ ಸಿಂಹ ಶಾಸಕ ನಾಗೇಂದ್ರ ಹಾಗೂ ತಜ್ಞರು ಉಪಸ್ಥಿತರಿದ್ದರು ನಂತರ ಸುದ್ದಿಗಾರರೊಂದಿಗೆ ಸಚಿವರು ಮೂರನೇ ಕೋವಿಡ್ ಅಲೆ ಮಕ್ಕಳ ಆರೋಗ್ಯದ ಮೇಲೆ ಭಾರೀ ಪರಿಣಾಮ ಬೀರಲಿದೆ ಎಂಬ ಹಿನ್ನೆಲೆಯಲ್ಲಿ ಈ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು ಮಕ್ಕಳನ್ನು ಕೋವಿಡ್ನಿಂದ ಕಾಪಾಡಲು ಜನಪ್ರತಿನಿಧಿಗಳು ತಜ್ಞ ವೈದ್ಯರು ಹಾಗೂ ಅಧಿಕಾರಿಗಳ ನೇತೃತ್ವದಲ್ಲಿ ಕ್ರಮ ಕೈಗೊಳ್ಳಲು ಟಾಸ್ಕ್ ಫೋರ್ಸ್ ರಚನೆಗೆ ಚಿಂತಿಸಲಾಗಿದೆ ಮಕ್ಕಳಿಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭಿಸಿ ಹೇಗೆ ಚಿಕಿತ್ಸೆ ನೀಡಬೇಕು ಆಧುನಿಕ ಉಪಕರಣಗಳನ್ನು ಹೇಗೆ ಬಳಸಿಕೊಳ್ಳಬೇಕು ಎಂಬ ನಿರ್ಧಾರಕ್ಕೆ ಬರಲಾಗುವುದು ಎಂದು ಮಾಹಿತಿ ನೀಡಿದರು ಹಳ್ಳಿಗಳನ್ನು ಕೊರೋನಾ ಮುಕ್ತಗೊಳಿಸಲು ಉದ್ದೇಶಿಸಲಾಗಿದ್ದು ಮುಂದಿನ ಮೇ ಮೂವತ್ತೊಂದರ ವೇಳೆಗೆ ಜಿಲ್ಲೆಯ ಆರು ತಾಲೂಕುಗಳ ಎಲ್ಲ ಹೋಬಳಿ ಗ್ರಾಮಗಳಿಗೆ ಭೇಟಿ ನೀಡಲಾಗುವುದು ಇದಕ್ಕಾಗಿ ವೈದ್ಯರು ಆರೋಗ್ಯ ಕಾರ್ಯಕರ್ತರು ಆಶಾ ಕಾರ್ಯಕರ್ತರ ತಂಡ ರಚಿಸಲಾಗುವುದು ಜನರಿಗೆ ಸೋಂಕು ಕುರಿತ ಮಾಹಿತಿ ಚಿಕಿತ್ಸೆ ಔಷಧಗಳ ಕಿಟ್ಗಳನ್ನು ನೀಡಲಾಗುವುದು ಎಂದರು ಯಾರು ಗೌರ್ಮೆಂಟ್ ಸೀಟ್ನಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ತಾರೆ ವಿದ್ಯಾರ್ಥಿಗಳು ಒಂದು ಐದು ವರ್ಷ ಗ್ರಾಮೀಣ ಪ್ರದೇಶದಲ್ಲಿ ಮಾಡಬೇಕು ಅದನ್ನು ಕಂಪಲ್ಸರಿಯನ್ನು ಮಾಡಿದ್ರೆ ಅದು ನಮ್ಮ ರಾಜ್ಯಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ ಸ್ಕ್ಯಾನ್ ರೆಯ ಮಾಲೀಕರಾದ ವಿಶ್ವಪ್ರಸಾದ್ ಅವರನ್ನು ಹಾಗೂ ಜನಪ್ರತಿನಿಧಿಗಳನ್ನು ನಮ್ಮ ಕಾರ್ಪೊರೇಷನ್ ಕಮಿಷನರನ್ನು ಎಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ತಂದು ಒಂದು ವಿಸ್ತೃತವಾದ ಚರ್ಚೆಯನ್ನು ಮೂರು ಗಂಟೆಗಳ ಕಾಲ ನಡೆಸಿಕೊಟ್ಟಿದ್ದಾರೆ ಇದರಲ್ಲಿ ಬಹಳ ಅಮೂಲ್ಯವಾದ ಸಲಹೆಗಳು ಬಂದಿದೆ ಮಾಡಬೇಕು ಕೊರೋನಾ ಅಲೆಯಿಂದ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಮುಂಜಾಗ್ರತೆ ವಹಿಸುವ ಉದ್ದೇಶದಿಂದ ಇಪ್ಪತ್ತು ವೈದ್ಯರು ಹಾಗೂ ತಜ್ಞರೊಂದಿಗೆ ಸಭೆ ನಡೆಸಲಾಯಿತು ಮಕ್ಕಳಿಗಾಗಿ ಜಿಲ್ಲೆಯ ಒಂದೇ ಕಡೆ ಆಸ್ಪತ್ರೆ ತೆರೆಯುವ ಬಗ್ಗೆಯೂ ಚಿಂತನೆ ನಡೆಯಿತು ಎಂದು ತಿಳಿಸಿದರು ಫೆಸಿಲಿಟಿನ ಕ್ರಿಯೇಟ್ ಮಾಡಬೇಕಾ ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತು ಔಷಧಗಳು ಯಾವ ತರನಾದದ್ದು ಬೇಕು ಇದನ್ನು ಕೂಡ ಕೂಲಂಕಷವಾಗಿ ಚರ್ಚೆಯನ್ನು ಮಾಡಿ ಅದಕ್ಕೆ ಒಂದು ಒಂದು ರೂಪುರೇಷೆಯನ್ನು ಕೊಡುವಂತಹ ಪ್ರಯತ್ನ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮೇ ಇಪ್ಪತ್ಮೂರರಿಂದ ಮೂವತ್ತರವರೆಗಿನ ಅವಧಿಯಲ್ಲಿ ಹೆಚ್ಚುವರಿಯಾಗಿ ಇಪ್ಪತ್ತೆರಡು ಪಾಯಿಂಟ್ ಒಂದು ಏಳು ಲಕ್ಷ ರೆಮಡಿಸಿವಿರ್ ಔಷಧವನ್ನು ಹಂಚಿಕೆ ಮಾಡಲಾಗಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ತಿಳಿಸಿದ್ದಾರೆ ಈ ಮೊದಲು ಎಪ್ಪತ್ತಾರು ಲಕ್ಷಕ್ಕೂ ಅಧಿಕ ರೆಮ್ಡಿಸಿವಿರ್ ಔಷಧವನ್ನು ಎಲ್ಲ ರಾಜ್ಯಗಳಿಗೆ ಮಂಜೂರು ಮಾಡಲಾಗಿತ್ತು ಇದುವರೆಗೆ ದೇಶಾದ್ಯಂತ ಒಟ್ಟು ತೊಂಬತ್ತೆಂಟು ಪಾಯಿಂಟ್ ಎಂಟು ಏಳು ಲಕ್ಷ ರೆಮ್ಡಿಸಿವಿರ್ ಔಷಧ ಹಂಚಿಕೆ ಮಾಡಿದಂತಾಗಿದೆ ಎಂದು ಸಚಿವರು ಹೇಳಿದ್ದಾರೆ ಬೆಂಗಳೂರಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೊರೋನಾ ಸೋಂಕಿತರಿಗೆ ಉಚಿತ ಆಂಬ್ಯುಲೆನ್ಸ್ ಹಾಗೂ ಸ್ಯಾನಿಟೈಸರ್ ವಾಹನಗಳಿಗೆ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ನಿನ್ನೆ ಚಾಲನೆ ನೀಡಿದರು ಇದೇ ವೇಳೆ ಫಲಾನುಭವಿಗಳಿಗೆ ಲಸಿಕೆ ವಿತರಣೆ ಮಾಡಲಾಯಿತು ಬಳಿಕ ಗೌಡ ರಾಜ್ಯದಲ್ಲಿ ರೆಮ್ಡಿಸಿವಿರ್ ಕೊರತೆ ಇಲ್ಲ ಅದೇ ರೀತಿ ಸೋಂಕಿತರಿಗೆ ಹಾಸಿಗೆ ಆಮ್ಲಜನಕ ಔಷಧಿಗಳನ್ನು ಸಮರ್ಪಕವಾಗಿ ಪೂರೈಸಲು ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿದೆ ಹೆಚ್ಚುತ್ತಿರುವ ಸೋಂಕಿನ ನಡುವೆಯೂ ಆರೋಗ್ಯ ರಕ್ಷಣೆ ಮೂಲಸೌಕರ್ಯಗಳನ್ನು ಹೆಚ್ಚಿಸಲು ಆದ್ಯತೆ ನೀಡಿರುವ ಸರ್ಕಾರ ಸೋಂಕು ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದರು ಬಿಜೆಪಿ ಸ್ಥಳೀಯ ಘಟಕಗಳ ನೇತೃತ್ವದಲ್ಲಿ ಕೊರೋನಾ ನಿರ್ವಹಣೆಗೆ ಅಗತ್ಯ ಸಹಕಾರ ನೀಡಲಾಗುತ್ತಿದೆ ಫಲಾನುಭವಿಗಳಿಗೆ ಲಸಿಕೆ ಒದಗಿಸುವುದು ಸೋಂಕು ನಿವಾರಕ ದ್ರಾವಣವನ್ನು ರಸ್ತೆ ಜನವಸತಿ ಪ್ರದೇಶಗಳಲ್ಲಿ ಸಿಂಪಡಿಸುವುದು ಸೇರಿದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದರು ಯಾರು ಆತಂಕ ಪರಿಸ್ಥಿತಿಗಳಿಲ್ಲ ಪ್ರಾರಂಭದಲ್ಲಿ ರಮಡೇಶ್ವರ ಭಾರಿ ದೊಡ್ಡ ರೀತಿಯಲ್ಲಿ ನಿವಾದ್ಯತನ್ನು ನಾವು ನೋಡಿದ್ದೇವೆ ಅದಕ್ಕೆ ಬೇಕಾದಷ್ಟು ರಮಡಿ ಶಿವರು ಕರ್ನಾಟಕಕ್ಕೆ ಒದಗಿಸಿಕೊಡುವಂತಹದ್ದು ಹತ್ತು ಲಕ್ಷ ಮೊನ್ನೆವರೆಗೆ ಕೊಟ್ಟಿದ್ದೆವು ನಿನ್ನೆ ಮತ್ತೆ ಅಡಿಷನಲ್ ನಾಲ್ಕು ಪಾಯಿಂಟ್ ಎರಡು ಐದು ಲಕ್ಷ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಅಡಿಷನ್ ಕೊಡುವಂಥದ್ದು ಕೊಟ್ಟಿದ್ದೀವಿ ಟೊಸಿಲಿ ಮ್ಯಾಪ್ ಅದನ್ನು ಕೂಡ ಬೇಕಾದಷ್ಟು ಸಪ್ಲೈಗಳನ್ನು ಕರ್ನಾಟಕಕ್ಕೆ ಮಾಡಿದ್ದೀವಿ ಈಗ ಎಲ್ಲರ ಮನಸ್ಸಿನಲ್ಲಿರುವಂಥದ್ದು ಬ್ಲ್ಯಾಕ್ ಫಂಗಸ್ ಹೊಸ ಕಾಯ್ದೆ ಅದರ ಅದರ ಬಗ್ಗೆ ಸ್ವಲ್ಪ ಆತಂಕಗಳಿದ್ದಾವೆ ಆದರೂ ಕೂಡ ಕರ್ನಾಟಕಕ್ಕೆ ನಾನು ನಿನ್ನೆ ಸಾವಿರದ ಇನ್ನೂರ ಎಪ್ಪತ್ತು ಡೋಸ್ಗಳನ್ನು ವಿಶೇಷವಾಗಿ ಕೊಡುವಂಥದ್ದನ್ನು ಕೊಟ್ಟಿದ್ದೇವೆ ಹಿಂದೆ ಸುಮಾರು ಸಾವಿರ ಡೋಸ್ ಗಳನ್ನು ಕೊಟ್ಟಿದ್ದೆವು ನಾಳೆ ಮತ್ತೆ ಇಂಪೋರ್ಟ್ ಆಗಿ ಗೆ ಬರುವಂತ ಸುಮಾರು ಎರಡೂವರೆ ಲಕ್ಷದಲ್ಲಿ ಕರ್ನಾಟಕಕ್ಕೆ ಮತ್ತೆ ಮೇಜರ್ ಪಾಲ್ ಇದ್ದೇವೆ ಯಾವುದೇ ರೀತಿಯ ಆತಂಕಗಳಿಲ್ಲ ಕೇಂದ್ರದಿಂದ ನಾವು ಎಲ್ಲಾ ರೀತಿಯ ಸಹಕಾರಗಳು ಆಕ್ಸಿಜನ್ ಇಂದ ಹಿಡಿದು ನಮ್ಮ ಎಲ್ಲಾ ಮೆಡಿಸಿನ್ ನವರೆಗೆ ಎಲ್ಲವನ್ನು ಮಾಡುವಂತ ಕೆಲಸ ಕಾರ್ಯ ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ ಇಪ್ಪತ್ನಾಲ್ಕು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ನಾಲ್ಕಕ್ಕೆ ಏರಿಕೆಯಾಗಿದೆ ಮೂವತ್ತೈದು ಸಾವಿರದ ಐನೂರ ಎಪ್ಪತ್ಮೂರು ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ ಹತ್ತೊಂಬತ್ತು ಲಕ್ಷ ಇಪ್ಪತ್ತಾರು ಸಾವಿರದ ಆರುನೂರ ಹದಿನೈದಕ್ಕೆ ತಲುಪಿದೆ ನಿನ್ನೆ ಆರುನೂರ ಇಪ್ಪತ್ತಾರು ಮಂದಿ ಸಾವನ್ನಪ್ಪಿದ್ದು ಮೃತಪಟ್ಟವರ ಸಂಖ್ಯೆ ಇಪ್ಪತ್ತೈದು ಸಾವಿರದ ಇನ್ನೂರ ಎಂಬತ್ತೆರಡಕ್ಕೆ ಏರಿಕೆಯಾಗಿದೆ ಸದ್ಯ ರಾಜ್ಯದಲ್ಲಿ ನಾಲ್ಕು ಲಕ್ಷ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಎಂಬತ್ತಾರು ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ ಬೆಂಗಳೂರಿನಲ್ಲಿ ನಿನ್ನೆ ಏಳು ಸಾವಿರದ ನಾನ್ನೂರ ತೊಂಬತ್ನಾಲ್ಕು ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ ಹನ್ನೊಂದು ಲಕ್ಷ ಹತ್ತೊಂಬತ್ತು ಸಾವಿರದ ಐನೂರ ಐವತ್ತೆರಡಕ್ಕೆ ಏರಿಕೆಯಾಗಿದೆ ಹನ್ನೆರಡು ಸಾವಿರದ ನಾನ್ನೂರ ಏಳು ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಒಟ್ಟು ಎಂಟು ಲಕ್ಷ ಐವತ್ತೆರಡು ಸಾವಿರದ ನಾನ್ನೂರ ತೊಂಬತ್ಮೂರು ಮಂದಿ ಗುಣಮುಖರಾಗಿದ್ದಾರೆ ಸದ್ಯ ಎರಡು ಲಕ್ಷ ಐವತ್ತೈದು ಸಾವಿರದ ಎಂಟುನೂರ ನಲವತ್ತೆರಡು ಸಕ್ರಿಯ ಪ್ರಕರಣಗಳಿವೆ ಬೆಂಗಳೂರಿನಲ್ಲಿ ಮುನ್ನೂರ ಅರವತ್ತೆರಡು ಮಂದಿ ಮೃತಪಟ್ಟಿದ್ದು ಇದುವರೆಗೂ ಒಟ್ಟು ಹನ್ನೊಂದು ಸಾವಿರದ ಇನ್ನೂರ ಹದಿನಾರು ಮಂದಿ ಸಾವನ್ನಪ್ಪಿದ್ದಾರೆ ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ ದೇಶದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎರಡು ಲಕ್ಷ ಇಪ್ಪತ್ತೆರಡು ಸಾವಿರದ ಮುನ್ನೂರ ಹದಿನೈದು ಹೊಸ ಸೋಂಕು ಪ್ರಕರಣಗಳು ದಾಖಲಾಗಿದ್ದು ಇದರಿಂದಾಗಿ ಒಟ್ಟು ಸೋಂಕಿತರ ಸಂಖ್ಯೆ ಎರಡು ಕೋಟಿ ಅರವತ್ತೇಳು ಲಕ್ಷ ಐವತ್ತೆರಡು ಸಾವಿರದ ನಾನ್ನೂರ ನಲವತ್ತೇಳಕ್ಕೆ ಏರಿಕೆಯಾಗಿದೆ ಮೂರು ಲಕ್ಷ ಎರಡು ಸಾವಿರದ ಐನೂರ ನಲವತ್ನಾಲ್ಕು ಮಂದಿ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ ಇದರೊಂದಿಗೆ ಒಟ್ಟಾರೆ ಎರಡು ಕೋಟಿ ಮೂವತ್ತೇಳು ಲಕ್ಷ ಇಪ್ಪತ್ತೆಂಟು ಸಾವಿರದ ಹನ್ನೊಂದು ಮಂದಿ ಗುಣಮುಖರಾಗಿದ್ದಾರೆ ಚೇತರಿಕೆ ಪ್ರಮಾಣ ಶೇಕಡಾ ಎಂಬತ್ತಾರು ಪಾಯಿಂಟ್ ಆರು ಒಂಬತ್ತಕ್ಕೆ ಕುಸಿದಿದೆ ಒಟ್ಟು ಇಪ್ಪತ್ತೇಳು ಲಕ್ಷ ಇಪ್ಪತ್ತು ಸಾವಿರದ ಈವರೆಗೆ ಒಟ್ಟು ಮೂರು ಲಕ್ಷ ಮೂರು ಸಾವಿರದ ಏಳ್ನೂರ ಇಪ್ಪತ್ತು ಮಂದಿ ಮೃತಪಟ್ಟಿದ್ದು ಮರಣ ಪ್ರಮಾಣ ಶೇಕಡಾ ಒಂದು ನಾಲ್ಕರಷ್ಟಿದೆ ದೇಶದಲ್ಲಿ ಲಸಿಕೆ ಅಭಿಯಾನ ವಿಶೇಷವಾಗಿ ಮುಂದುವರೆದಿದೆ ಇದುವರೆಗೆ ಹತ್ತೊಂಬತ್ತು ಕೋಟಿ ಅರವತ್ತು ಲಕ್ಷ ಐವತ್ತೊಂದು ಸಾವಿರದ ಒಂಬೈನೂರ ಅರವತ್ತೆರಡು ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರವಾಗಿ ಹೆಚ್ಚಳ ಮಾಡಲಾಗುತ್ತಿದ್ದು ಇದುವರೆಗೆ ಒಟ್ಟು ಮೂವತ್ತ್ಮೂರು ಕೋಟಿ ಐದು ಲಕ್ಷ ಮೂವತ್ತಾರು ಸಾವಿರದ ಅರವತ್ನಾಲ್ಕು ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ ನಿನ್ನೆ ಒಂದೇ ದಿನ ಹತ್ತೊಂಬತ್ತು ಲಕ್ಷ ಇಪ್ಪತ್ತೆಂಟು ಸಾವಿರದ ನೂರ ಇಪ್ಪತ್ತೇಳು ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ ಅಮೆರಿಕಕ್ಕೆ ಐದು ದಿನಗಳ ಪ್ರವಾಸ ಕೈಗೊಂಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಇಂದು ನ್ಯೂಯಾರ್ಕ್ ತಲುಪಿದ್ದಾರೆ ಈ ಅವರು ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರನ್ನು ಭೇಟಿ ಮಾಡುವ ಸಾಧ್ಯತೆ ಇದೆ ವಾಷಿಂಗ್ಟನ್ ಡಿಸಿಯಲ್ಲಿ ಜೈಶಂಕರ್ ಅಮೆರಿಕದ ವಿದೇಶಾಂಗ ಸಚಿವ ಆಂಟೋನಿ ಬ್ಲಿಂಕೇನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಅಲ್ಲದೆ ಅಲ್ಲಿನ ಸಂಪುಟ ಸದಸ್ಯರು ಅಧ್ಯಕ್ಷ ಜೋ ಬೈಡನ್ ಆಡಳಿತದ ಹಿರಿಯ ಅಧಿಕಾರಿಗಳನ್ನು ಭೇಟಿಯಾಗಿ ದ್ವಿಪಕ್ಷೀಯ ಮಾತುಕತೆ ಕೂಡ ನಡೆಸಲಿದ್ದಾರೆ ಆರ್ಥಿಕ ಕುರಿತಾದ ಉದ್ದಿಮೆದಾರರ ವೇದಿಕೆಯ ಪ್ರತಿನಿಧಿಗಳೊಂದಿಗೂ ಎರಡು ಸಂವಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿರುವ ಎಸ್ ಜೈಶಂಕರ್ ಕೋವಿಡ್ ಹತ್ತೊಂಬತ್ತು ಸಂಬಂಧಿತ ಭಾರತ ಮತ್ತು ಅಮೆರಿಕ ನಡುವಿನ ಸಹಕಾರ ಕುರಿತು ಸಹ ಚರ್ಚೆ ನಡೆಸಲಿದ್ದಾರೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಉಂಟಾಗಿರುವ ಯಾಸ್ ಚಂಡಮಾರುತ ಇಂದು ಗಂಭೀರ ಸ್ವರೂಪ ಪಡೆದುಕೊಳ್ಳಲಾರಂಭಿಸಿದೆ ಇದು ನಾಡಿದ್ದು ಒಡಿಶಾ ಮತ್ತು ಪಶ್ಚಿಮ ಬಂಗಾಳವನ್ನು ಹಾದುಹೋಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ ಇಂದು ಉತ್ತರ ವಾಯವ್ಯ ದಿಕ್ಕಿನತ್ತ ಚಂಡಮಾರುತ ಸಾಗಲಿರುವ ಹಿನ್ನೆಲೆಯಲ್ಲಿ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹೆಚ್ಚಿನ ತೀವ್ರತೆ ಪಡೆದುಕೊಳ್ಳಲಿದೆ ಗಂಟೆಗೆ ನೂರ ಐವತ್ತೈದರಿಂದ ನೂರ ಅರವತ್ತೈದು ಕಿಲೋಮೀಟರ್ ವೇಗದಲ್ಲಿ ಚಂಡಮಾರುತ ಸಾಗುವ ನಿರೀಕ್ಷೆಯಿದ್ದು ಕೆಲವೊಮ್ಮೆ ಇದು ನೂರ ಎಂಬತ್ತೈದು ಕಿಲೋಮೀಟರ್ಗೂ ಹೆಚ್ಚು ವೇಗವಾಗಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ ಚಂಡಮಾರುತದಿಂದ ಎದುರಾಗಬಹುದಾದ ಪರಿಸ್ಥಿತಿಯನ್ನು ನಿಭಾಯಿಸಲು ಈಗಾಗಲೇ ಒಡಿಶಾ ಮತ್ತು ಪಶ್ಚಿಮ ಬಂಗಾಳಗಳಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಹಾಗೂ ಇನ್ನಿತರ ರಕ್ಷಣಾ ಪಡೆಗಳು ಪೂರ್ವ ಸಿದ್ಧತೆಯೊಂದಿಗೆ ಸಿದ್ಧವಾಗಿವೆ ಅಪಾಯ ಸಂಭವಿಸಬಹುದಾದ ಪ್ರದೇಶಗಳಲ್ಲಿನ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವಂತೆ ಈಗಾಗಲೇ ನಿರ್ದೇಶನ ನೀಡಲಾಗಿದೆ ವಾಯುಪಡೆಯ ವಿಮಾನಗಳು ಹೆಲಿಕಾಪ್ಟರ್ಗಳು ಸಹ ರಕ್ಷಣಾ ಕಾರ್ಯಕ್ಕಾಗಿ ಪೂರ್ವ ಸಿದ್ಧತೆಯಲ್ಲಿವೆ ಗರ್ಭಿಣಿಯರ ಆರೋಗ್ಯ ರಕ್ಷಣೆ ಮತ್ತು ಅವರ ಸುಲಲಿತ ಹೆರಿಗೆ ದೃಷ್ಟಿಯಿಂದಾಗಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಪಂಚಾಯಿತಿ ಆರೋಗ್ಯ ಇಲಾಖೆ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ತಾಲೂಕು ಆಸ್ಪತ್ರೆಯನ್ನು ಸೌರ ವಿದ್ಯುತ್ ಹೆರಿಗೆ ಆಸ್ಪತ್ರೆಯನ್ನಾಗಿ ಪರಿವರ್ತಿಸಿದೆ ಇದು ರಾಜ್ಯದಲ್ಲೇ ಪ್ರಥಮ ಪ್ರಯತ್ನವಾಗಿದೆ ಸೋಲಾರ್ ವ್ಯವಸ್ಥೆಯಿಂದಾಗಿ ವಿದ್ಯುತ್ ಸಮಸ್ಯೆಯ ಭಯವಿಲ್ಲದೆ ವೈದ್ಯರು ಚಿಕಿತ್ಸೆ ನೀಡಲು ಅನುಕೂಲವಾಗಲಿದೆ ಸೌರಶಕ್ತಿ ಾಗಿ ಹೆರಿಗೆ ವೇಳೆ ಬಳಸುವ ಫ್ರಿಜ್ ವ್ಯಾಕ್ಯೂಮ್ ಡೆಲಿವರಿ ಉಪಕರಣ ರೇಡಿಯಂಟ್ ವಾರ್ಮರ್ ಇತ್ಯಾದಿ ಉಪಕರಣಗಳು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೆಲಸ ಮಾಡಲಿವೆ ಇದರಿಂದ ರಕ್ತ ಮತ್ತು ಔಷಧ ಸಂಗ್ರಹ ಅಗತ್ಯ ಬೆಳಕು ಬಿಸಿ ನೀರು ಬಳಕೆಗೆ ಅನುಕೂಲವಾಗಲಿದೆ ಅಲ್ಲದೆ ನಿರಾತಂಕವಾಗಿ ಹೆರಿಗೆ ಮಾಡಲು ವೈದ್ಯರಿಗೆ ನೆರವಾಗಲಿದ್ದು ಹೆರಿಗೆ ವೇಳೆ ಉಂಟಾಗುವ ಅಪಾಯದ ಪರಿಸ್ಥಿತಿ ನಿರ್ಮಾಣವಾಗುವುದನ್ನು ತಡೆಗಟ್ಟಲು ಸಹಾಯವಾಗಲಿದೆ ಡಿ ಡಿ ನ್ಯೂಸ್ನೊಂದಿಗೆ ವೈದ್ಯ ಡಾಕ್ಟರ್ ದೀಪಕ್ ಭಾಟ್ ಯಲ್ಲಾಪುರ ತಾಲೂಕು ಆಸ್ಪತ್ರೆ ರಾಜ್ಯದಲ್ಲೇ ಸಂಪೂರ್ಣ ಸೋಲಾರ್ ಆಧಾರಿತ ಪ್ರಥಮ ಹೆರಿಗೆ ಆಸ್ಪತ್ರೆಯಾಗಿದೆ ಇದರಿಂದ ಹೆರಿಗೆ ವೇಳೆ ವಿದ್ಯುತ್ ಚಾಲಿತ ಉಪಕರಣಗಳನ್ನು ಬಳಸಲು ಅನುಕೂಲವಾಗಲಿದೆ ಎಂದು ತಿಳಿಸಿದರು ಎಲ್ಲದೂ ಸೋಲಾರಿಂದನೇ ನಡೆಯುವಂಥ ವ್ಯವಸ್ಥೆಯಾಗಿದ್ದು ಇದರಿಂದ ಮಧ್ಯದಲ್ಲಿ ಏನಾದರೂ ಡೆಲಿವರಿ ಮಧ್ಯ ಕರೆಂಟ್ ಹೋಗುತ್ತಾ ಅಥವಾ ಜನರೇಟರ್ ಏನಾದರೂ ಆನ್ ಮಾಡಬೇಕಾಗತ್ತಾ ಆ ಥರ ವ್ಯವಸ್ಥೆ ಆ ಥರ ಪ್ರಾಬ್ಲಮ್ಗಳಿಲ್ಲದೆ ಹೆರಿಗೆ ನಡೆಸಲು ಮತ್ತೆ ತಾಯಿ ಮಗು ಇಬ್ಬರು ಕ್ಷೇಮವಾಗಿ ಇರುವಂತೆ ನೋಡಿಕೊಳ್ಳಲು ಅನುಕೂಲ ಆಗಂಗೆ ವ್ಯವಸ್ಥೆ ಆಗಿದೆ ಒಟ್ಟಾರೆ ಸೆಲ್ಕೋ ಸೋಲಾರ್ ಕಂಪನಿಯ ವ್ಯವಸ್ಥಾಪಕ ಮಂಜುನಾಥ್ ಭಾಗವತ್ ಆಸ್ಪತ್ರೆಯ ಸೋಲಾರ್ ಘಟಕಕ್ಕೆ ಒಟ್ಟು ಮೂವತ್ತೊಂದು ಲಕ್ಷ ರೂಪಾಯಿ ವೆಚ್ಚವಾಗಿದ್ದು ಸೆಲ್ಕೋ ಫೌಂಡೇಶನ್ ವತಿಯಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಸಹಾಯಧನ ನೀಡಲಾಗಿದೆ ಎಂದು ಹೇಳಿದರು ಸುಸಜ್ಜಿತ ಕಟ್ಟಡ ಹೆರಿಗೆಗೆ ಅಗತ್ಯ ಇರುವಂತಹ ಆಧುನಿಕ ಸೌಲಭ್ಯಗಳಾದ ಫೋಟೋಥೆರಪಿ ಡಿಲಿವರಿ ಕಾಟ್ ಬ್ಲಡ್ ಸ್ಟೋರೇಜ್ ಯೂನಿಟ್ ಬಿಸಿನೀರಿನ ವ್ಯವಸ್ಥೆ ಸೋಲಾರ್ ಬೀದಿ ದೀಪ ಹೀಗೆ ಹಲವಾರು ಅಗತ್ಯ ವ್ಯವಸ್ಥೆಯನ್ನು ಕಲ್ಪಿಸಿದೆ ತಾಲೂಕಾ ಪಂಚಾಯಿತಿ ಯಲ್ಲಾಪುರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಯಲ್ಲಾಪುರ ಇವರ ವತಿಯಿಂದ ಸುಮಾರು ಆರು ಲಕ್ಷ ರೂಪಾಯಿಗಳಷ್ಟು ಅನುದಾನವನ್ನು ಇದಕ್ಕೆ ಬಳಸಲಾಗಿದೆ ಒಳ್ಳ ಫಲಾನುಭವಿ ಪ್ರಭಾಕರ್ ಗೌಡ ತಮ್ಮ ಪತ್ನಿಯನ್ನು ಹೆರಿಗೆಗೆ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ತಾಯಿ ಮಗು ಆರೋಗ್ಯದಿಂದ ಇದ್ದಾರೆ ಆಸ್ಪತ್ರೆಯಲ್ಲಿ ಉತ್ತಮ ಸೌಲಭ್ಯಗಳಿವೆ ಜನರು ಸರ್ಕಾರಿ ಆಸ್ಪತ್ರೆ ಅನುಕೂಲ ಪಡೆದುಕೊಳ್ಳಬೇಕು ಎಂದರು ಗವರ್ಮೆಂಟ್ ಅಲ್ಲಿ ಚಲೋ ಅನುಕೂಲ ಇದೆ ಮತ್ತೆ ನಮಗೆ ಏನು ತೊಂದರೆ ಆಗಿಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಅದಕ್ಕಾಗಿ ಜನರಿಗೂ ಹೇಳೋದು ಸರ್ಕಾರಿ ಹಾಸ್ಪಿಟ್ಲಿಗೆ ಬನ್ನಿ ಟ್ರೀಟ್ಮೆಂಟ್ ತಗೋಳ್ರಿ ಒಳ್ಳೆ ಫೆಸಿಲಿಟಿ ಇದೆ ಏನು ಪ್ರಾಬ್ಲಮ್ ಬಳಸಿದ ಮುಖಗವಸುಗಳನ್ನು ಎಲ್ಲೆಂದರಲ್ಲೇ ಬಿಸಾಡುವುದರಿಂದ ಕೊರೋನಾ ಸೋಂಕು ಹರಡುವ ಸಾಧ್ಯತೆ ಇರುತ್ತದೆ ಈ ನಿಟ್ಟಿನಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚೋಳಗಟ್ಟಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಮುಖಗವಸು ವಿಲೇವಾರಿ ಕೇಂದ್ರ ತೆರೆಯಲಾಗಿದೆ ಸಾರ್ವಜನಿಕರು ತಾವು ಬಳಸಿದ ಮುಖಗವಸುಗಳನ್ನು ಕಸದ ಬುಟ್ಟಿಯಲ್ಲಿ ಹಾಕಿ ಬದಲಿಯಾಗಿ ಮೂರು ಪದರದ ಎನ್ ನೈಂಟಿ ಫೈವ್ ಮುಖಗವಸನ್ನು ಉಚಿತವಾಗಿ ಪಡೆಯಬಹುದಾಗಿದೆ ಇದಕ್ಕಾಗಿ ಗ್ರಾಮವಾರು ಕಾರ್ಯಪಡೆಗಳನ್ನು ಸಕ್ರಿಯಗೊಳಿಸಲಾಗಿದೆ ಅಲ್ಲದೆ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಸೋಂಕು ನಿವಾರಕ ದ್ರಾವಣ ಸಿಂಪಡಿಸಲಾಗುತ್ತಿದೆ ಗ್ರಾಮಸ್ಥ ದೇವಪ್ಪ ಕೊರೋನಾ ಸೋಂಕು ನಿಯಂತ್ರಣಕ್ಕಾಗಿ ಗ್ರಾಮ ಪಂಚಾಯಿತಿ ಮಾಡುತ್ತಿರುವ ಕೆಲಸ ಶ್ಲಾಘನೀಯ ಎಂದರು ಏರಿಯಾದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಸ್ವಲ್ಪ ಕೊರೋನಾದ್ದು ಎಲ್ಲ ಸ್ವಲ್ಪ ಎಲ್ಲ ಸಿಂಪಡಣೆ ಮಾಡ್ತಾ ಇದ್ದಾರೆ ಅದರಿಂದ ಮತ್ತೆ ಹೊಸ ಹೂ ಇದು ಕೊಡ್ತಾ ಇದ್ದಾರೆ ಮಾಸು ಅದರಲ್ಲಿ ಎಲ್ಲ ನೋಟು ಮಾಡಿಕೊಂಡು ಎಲ್ಲ ಹೆಸರುಗಳು ಬರ್ಕೊಂಡು ಕೊಡ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಮತ್ತೋರ್ವ ಗ್ರಾಮಸ್ಥ ಸುರೇಶ್ ಮಾಸ್ಕ್ ವಿಲೇವಾರಿ ಕೇಂದ್ರದ ಮೂಲಕ ಹಳೆಯ ಮುಖಗವಸಿನ ಬದಲಿಗೆ ಹೊಸ ಮುಖಗವಸು ನೀಡುತ್ತಿರುವುದು ಉತ್ತಮ ಕೆಲಸ ಎಂದರು ಇದನ್ನ ಒಳ್ಳೆ ಕಾರ್ಯಕ್ರಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಪರಮೇಶ್ವರಪ್ಪ ಕಾರ್ಯಪಡೆ ರಚಿಸಿ ಗ್ರಾಮಗಳಲ್ಲಿ ಕೊರೋನಾ ಸೋಂಕು ನಿಯಂತ್ರಣಕ್ಕಾಗಿ ಶ್ರಮಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಕಾರ್ಯಕ್ರಮ ಗ್ರಾಮಗಳಲ್ಲಿ ಗ್ರಾಮಗಳಲ್ಲಿ ಆಗಿಂದಾಗೆ ಸ್ಯಾನಿಟೈಸರ್ ಮಾಡಿಸುವುದು ಆಟೋ ಮುಖಾಂತರ ಟಾಮ್ ಟಾಮ್ ಮಾಡಿಸುವುದು ಹೊಡೆಸುವ ಮುಖಾಂತರ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸುವುದು ಟ್ರಿಪಲ್ ಏಯರ್ ಮತ್ತು ಎನ್ ನೈಂಟಿ ಫೈವ್ ಮಾಸ್ಕ್ಗಳನ್ನು ಪಡೆದು ಉಚಿತವಾಗಿ ಮಾಸ್ಕ್ ಮಾಸ್ಕ್ಗಳನ್ನು ನೀಡುತ್ತಿರುವುದು ಎಲ್ಲಾ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆರ್ ರೂಪಕುಮಾರಿ ಗ್ರಾಮಗಳಿಗೆ ಸ್ಯಾನಿಟೈಸ್ ಮಾಡಿಸುವುದು ಪ್ರಚಾರದ ಮೂಲಕ ಗ್ರಾಮಸ್ಥರಲ್ಲಿ ಸೋಂಕಿನ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದ್ದು ಕಳೆದ ಐದು ದಿನಗಳಲ್ಲಿ ಸುಮಾರು ಅರವತ್ತು ಎನ್ ನೈಂಟಿ ಫೈವ್ ಮಾಸ್ಕ್ಗಳನ್ನು ಗ್ರಾಮಸ್ಥರಿಗೆ ನೀಡಲಾಗಿದೆ ಎಂದು ತಿಳಿಸಿದರು ಮಾಸ್ಕ್ ಕೊರೊನಾ ಸಂಕಷ್ಟಕ್ಕೊಳಗಾಗಿರುವ ಜನರಿಗೆ ಕೇಂದ್ರ ಸರ್ಕಾರ ವ್ಯವಸ್ಥೆ ಮಾಡಿರುವ ಉಚಿತ ಪಡಿತರ ವಿತರಣೆ ಯೋಜನೆ ಚಾಮರಾಜನಗರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಮೇ ಹಾಗೂ ಜೂನ್ ತಿಂಗಳಲ್ಲಿ ಅಂತ್ಯೋದಯ ಆದ್ಯತ ಪಡಿತರ ಚೀಟಿದಾರರಿಗೆ ವಿತರಿಸಲು ಆಹಾರ ಸಾಮಗ್ರಿಗಳು ಜಿಲ್ಲೆಗೆ ಪೂರೈಕೆಯಾಗಿದ್ದು ವ್ಯವಸ್ಥಿತ ವಿತರಣೆಗೆ ಆದ್ಯತೆ ನೀಡಲಾಗಿದೆ ವಲಸೆ ಕಾರ್ಮಿಕರು ಕೂಡ ಯೋಜನೆಯ ಲಾಭ ಪಡೆಯುತ್ತಿರುವುದು ವಿಶೇಷವಾಗಿದೆ ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ಯಶೋಧಮ್ಮ ಈ ಯೋಜನೆ ಜಾರಿ ಮಾಡಿ ಎರಡು ತಿಂಗಳ ಪಡಿತರ ನೀಡುತ್ತಿರುವುದರಿಂದ ಲಾಕ್ ಡೌನ್ ಸಂದರ್ಭದಲ್ಲಿ ಅನುಕೂಲವಾಗಿದೆ ಎಂದರು ಕೆಜಿ ರಾಗಿ ಊಟಕ್ಕೆ ತೊಂದರೆ ಆಗಿತ್ತು ಯೋಜನೆಯಿಂದ ನೆರವು ದೊರೆತಂತಾಗಿದೆ ಎಂದು ಹೇಳಿ ತಿಳಿಸಿದರು ಕೂಲಿ ಕೂಲಿಗೂ ಹೋಗ ಕಾಯ್ದಿರಲಿಲ್ಲ ಅದಕ್ಕೆ ಈ ಸರಿಯಿಂದ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಡಿ ಪ್ರಧಾನ ಮಂತ್ರಿಯವರು ಅವರು ಕೆ ಕೆಜಿ ಅಕ್ಕಿಯನ್ನ ಹೆಚ್ಚುವರಿಯಾಗಿ ಜನರಿಗೆ ಕೊಡ್ತಿರೋದ್ರಿಂದ ನಮ್ಮಂತರ ಬಡ ಜನರಿಗೆ ಬಹಳ ಸಹಾಯವಾಗುತ್ತಿದೆ ಮತ್ತೋರ್ವ ಫಲಾನುಭವಿ ರಾಜಣ್ಣ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸುವುದಾಗಿ ಹೇಳಿದರು ಪರಿಸಕ್ಕ ಕೊಡ್ತಾ ಇರ್ತದೆ ಆದರೆ ಈ ಕರೋನಾ ಲಾಕ್ಡೌನಿಂದ ನಮ್ಮಂಥ ಬಡ ಬಡವರಿಗೆ ಯಾವುದರ ಕೂಲಿ ನಾಲಿ ಯಾವುದು ವ್ಯವಹಾರಗಳಿಂದ ತುಂಬ ತೊಂದರೆ ಆಗಿತ್ತು ಕೇಂದ್ರ ಸರ್ಕಾರ ಈ ತಿಂಗಳು ಮತ್ತು ಮುಂದಿನ ತಿಂಗಳು ಉಚಿತವಾಗಿ ಪ್ರತಿ ಬಿ ಪಿ ಎಲ್ ಕಾರ್ಡ್ದಾರು ಒಬ್ಬೊಬ್ಬರಿಗೂ ಐದು ಕೆಜಿ ಎಕ್ಸ್ಟ್ರಾ ಅಕ್ಕಿ ಕೊಟ್ಟರೋದ್ರಿಂದ ತುಂಬ ಬಡ ಜನತೆಗೆ ತುಂಬ ಅನುಕೂಲ ಆಗಿದೆ ಈ ತಿಂಗಳು ಹನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಿ ಬಸವರಾಜು ಆಹಾರ ಧಾನ್ಯ ತೆಗೆದುಕೊಳ್ಳಲು ಬರುವ ಗ್ರಾಹಕರಿಗೆ ಕೋವಿಡ್ ನಿಯಮಗಳನ್ನು ಪಾಲಿಸಲು ತಿಳಿಸಲಾಗುತ್ತಿದೆ ಎಂದು ಹೇಳಿದರು ಪಡಿತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಂಘದಿಂದ ಉಚಿತವಾಗಿ ಎಲ್ಲರಿಗೂ ಸ್ಯಾನಿಟೈಸರ್ ಮಾಡ್ತಾ ಇದೀವಿ ಪ್ರತಿಯೊಬ್ಬರು ಕೂಡ ಮಾಸ್ಕ್ ಹಾಕಬರಬೇಕು ಅಂತ ಕಡ್ಡಾಯ ಮಾಡಿದ್ದೀವಿ ಕೋವಿಡ್ ಕಾನೂನು ನಿಯಮಗಳನ್ನು ಸರಿಯಾದ ರೀತಿಯಲ್ಲಿ ತುಂಬಾ ಚಾಚು ಇದ್ದೀವಿ ಅಂತ ಈ ಮೂಲಕ ತಮ್ಮ ಗಮನಕ್ಕೆ ತರ್ತಾ ಪ್ರಸ್ತುತ ಜಿಲ್ಲಾ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕ ಯೋಗಾನಂದ ಈ ಯೋಜನೆಯಿಂದ ಹೊರ ರಾಜ್ಯದ ಕಾರ್ಮಿಕರಿಗೂ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಅನುಕೂಲ ಯಾವುದೇ ರಾಜ್ಯದ ವಲಸಿಗ ಜನರು ಅಥವಾ ಕಾರ್ಮಿಕರು ಅಥವಾ ಇನ್ಯಾವುದೇ ರೀತಿಯಲ್ಲಿ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿರತಕ್ಕಂತ ಜನರಿಗೆ ಪ್ರಯೋಜನ ಆಗೋ ರೀತಿನಲ್ಲಿ ಪಡಿತರ ಪಡೆಯೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಈ ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆ ಅನುಕೂಲ ಕೋವಿಡ್ ಹತ್ತೊಂಬತ್ತು ಸೋಂಕಿನಿಂದ ಜನತೆ ತೀವ್ರ ಸಂಕಷ್ಟಕ್ಕೊಳಗಾಗಿದ್ದು ಮಾನಸಿಕ ದುಗುಡ ಭಯದ ವಾತಾವರಣದಲ್ಲಿ ಬದುಕುವಂತಾಗಿದೆ ದಿನನಿತ್ಯ ಸಂಭವಿಸುತ್ತಿರುವ ಸಾವು ನೋವುಗಳು ಮನುಕುಲವನ್ನು ಕಂಗೆಡಿಸಿವೆ ಇಂತಹ ಸಂದರ್ಭದಲ್ಲಿ ಸೋಂಕಿನಿಂದ ಮೃತಪಟ್ಟವರ ಗೌರವಯುತ ಅಂತ್ಯ ಸಂಸ್ಕಾರಕ್ಕೆ ಆದ್ಯತೆ ನೀಡಿ ಸಾಮಾಜಿಕ ಕಾಳಜಿ ಮೆರೆದಿರುವ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಿದ್ಯಾನಗರ ಸ್ಮಶಾನದ ಸಿಬ್ಬಂದಿ ಸಾರ್ಥಕ ಸೇವೆಯಲ್ಲಿ ತೊಡಗಿದ್ದಾರೆ ಇದುವರೆಗೂ ಕೋವಿಡ್ ಸೋಂಕಿನಿಂದ ಮೃತಪಟ್ಟಿರುವ ನಾನ್ನೂರಕ್ಕೂ ಹೆಚ್ಚು ಜನರ ಪಾರ್ಥಿವ ಶರೀರಗಳ ಅಂತ್ಯಕ್ರಿಯೆಯನ್ನು ಈ ಸಿಬ್ಬಂದಿ ನಿರ್ವಹಿಸಿದ್ದಾರೆ ಜನಹಿತಕ್ಕೆ ಆದ್ಯತೆ ನೀಡಿ ನಿರ್ಭೀತ ಮನೋಭಾವದಲ್ಲಿ ಸೇವಾ ಕೈಂಕರ್ಯ ನಡೆಸುತ್ತಿರುವ ಇವರ ಸೇವೆ ಶ್ಲಾಘನೀಯವಾಗಿದ್ದು ಸರ್ಕಾರದ ಆದೇಶದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸಿ ಪಿಪಿಇ ಕಿಟ್ ಧರಿಸಿ ಮೃತದೇಹಗಳ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸುತ್ತಿದ್ದಾರೆ ಡಿಡಿ ನ್ಯೂಸ್ನೊಂದಿಗೆ ಸಿಬ್ಬಂದಿ ಪುಶುರಾಮ್ ಪೂಜಾರ್ ಕಳೆದ ಎಂಟು ವರ್ಷದಿಂದ ಸ್ಮಶಾನದಲ್ಲಿ ಕೆಲಸ ಮಾಡುತ್ತಿದ್ದು ಕೋವಿಡ್ ಕಾಲಘಟ್ಟದಲ್ಲೂ ಮೃತದೇಹಗಳ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿರುವುದಾಗಿ ತಿಳಿಸಿದರು ಕೋವಿಡ್ ಸೋಂಕಿತರ ಮೃತದೇಹಗಳ ಅಂತ್ಯಕ್ರಿಯೆ ನಡೆಸಲು ಯಾವುದೇ ಭಯ ಆತಂಕ ಅಗತ್ಯವಿಲ್ಲ ಆದರೆ ಸೋಂಕು ಹರಡದಂತೆ ಮುಂಜಾಗ್ರತಾ ಕ್ರಮಗಳನ್ನು ವಹಿಸುವುದು ಅತ್ಯವಶ್ಯ ಎಂದರು ಕೆಟ್ಟ ಕಿಟ್ ಹಾಕೊಂಡು ಎಲ್ಲ ನಾವು ಐದು ಮಂದಿ ಬಂದಿರೋ ಸರ ಕೆಲಸ ಮಾಡ್ಕೊತಾ ಎಲ್ಲ ಮಾರ್ತಾ ಇಳಿಸೋದು ಪೋರ್ಸೋದು ಅವೆಲ್ಲ ಅಂತ್ಯ ಸಂಸ್ಕಾರ ಕರೆಕ್ಟ್ ಮಾಡಿ ಅವ್ರಿಗೆಲ್ಲ ಅವ್ರಿಗೆ ಅಸ್ತಿ ಗಸ್ತಿ ಎಲ್ಲ ಕರೆಕ್ಟ್ ಅವ್ರವ್ರಿಗೆ ಕೊಡ್ತಾಯಿದ್ದಾವೆ ಸರ ಗೌರ್ಮೆಂಟ್ ಏನು ನಮ್ಗೆ ಆದೇಶ ಮಾಡತ್ತದಲ್ಲ ಅದ್ರ ಪ್ರಕಾರ ಮಾಡಿದೆ ಸರ್ ಕೋವಿಡ್ ಟೂ ಸರ್ ಅನಂತರ ಅದಕ್ಕಿಂತ ಮೊದಲು ನಾರ್ಮಲು ಕೋವಿಡ್ ಕೂಡ ಮಿಕ್ಸ್ ಮಾಡಿದ್ದು ಮಾಡಿದರು ಸರ್ ಇತ್ತಿತ್ತಲಾಗಿ ಏಳನೇ ತಾರೀಕಿನ ಇಲ್ಲಿ ಮಟ್ಟ ಸ್ವಲ್ಪ ಕೋವಿಡ್ ಸ್ವಲ್ಪ ಜಾಸ್ತಿ ಆಯ್ತು ಈಗ ಒಂದು ಎರಡು ಮೂರು ದಿನ ಸರ್ ಕಮ್ಮಿಯಾಗಿ ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಾಂಕ ಸೆನ್ಸೆಕ್ಸ್ ಇನ್ನೂರ ಮೂವತ್ತೆರಡು ಅಂಕಗಳ ಏರಿಕೆಯೊಂದಿಗೆ ಐವತ್ತು ಸಾವಿರದ ಏಳ್ನೂರ ಎಪ್ಪತ್ತ್ ವಹಿವಾಟು ಆರಂಭಿಸಿದೆ ರಾಷ್ಟ್ರೀಯ ಸಂವೇದಿ ಸೂಚ್ಯಾಂಕ ನಿಫ್ಟಿ ಸಹ ಐವತ್ತೊಂದು ಅಂಕಗಳ ಏರಿಕೆಯೊಂದಿಗೆ ಹದಿನೈದು ಸಾವಿರದ ಇನ್ನೂರ ಇಪ್ಪತ್ತಾರರಲ್ಲಿತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ ನಾಲ್ಕು ಪೈಸೆ ಇಳಿಕೆ ನಂತರ ಎಪ್ಪತ್ತೆರಡು ಪಾಯಿಂಟ್ ಎಂಟು ಏಳರಲ್ಲಿತ್ತು ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ದುಬೈನಲ್ಲಿ ಇಂದು ಆರಂಭವಾಗಲಿದ್ದು ಭಾರತದ ಬಾಕ್ಸರ್ಗಳು ಈ ಬಾರಿ ಉತ್ತಮ ಪ್ರದರ್ಶನ ನೀಡುವ ವಿಶ್ವಾಸದಲ್ಲಿದ್ದಾರೆ ಮಹಿಳೆಯರ ವಿಭಾಗದಲ್ಲಿ ಈಗಾಗಲೇ ಏಳು ಆಟಗಾರ್ತಿಯರು ನೇರವಾಗಿ ಸೆಮಿಫೈನಲ್ಸ್ನಲ್ಲಿ ಸ್ಥಾನ ಪಡೆದಿರುವುದರಿಂದ ಪದಕಗಳು ಖಚಿತವಾಗಿವೆ ಕಡಿಮೆ ಸ್ಪರ್ಧೆಗಳು ಭಾಗವಹಿಸಿರುವ ಹಿನ್ನೆಲೆಯಲ್ಲಿ ನಿನ್ನೆ ಬಿಡುಗಡೆಯಾದ ಡ್ರಾ ಪ್ರಕಾರ ಎಂಸಿ ಮೇರಿಕೋಮ್ ಪೂಜಾರಾಣಿ ಅನುಪಮಾ ಸಾವಿಟಿ ಲವ್ ಲೀನಾ ಬೋರ್ಗೊಹೈನ್ ಲಾಲ್ ಬುತ್ಸಾಹಿ ಮತ್ತು ಮೋನಿಕಾ ನೇರವಾಗಿ ಸೆಮಿಫೈನಲ್ಸ್ಗೆ ಅರ್ಹತೆ ಪಡೆದುಕೊಂಡಿದ್ದಾರೆ ಪುರುಷರ ವಿಭಾಗದಲ್ಲಿ ಒಂಬತ್ತು ಹಾಗೂ ಮಹಿಳೆಯರ ವಿಭಾಗದಲ್ಲಿ ಹತ್ತು ಮಂದಿ ಸೇರಿದಂತೆ ಭಾರತದಿಂದ ಒಟ್ಟು ಹತ್ತೊಂಬತ್ತು ಸ್ಪರ್ಧಿಗಳು ಈ ಬಾರಿ ಪೈಪೋಟಿ ನಡೆಸಲಿದ್ದಾರೆ ಪುರುಷರ ವಿಭಾಗದಲ್ಲಿ ಮೊಹಮ್ಮದ್ ಹುಸಾಮುದ್ದೀನ್ ಶಿವತಾಪ ಸುಮಿತ್ ಸಾಂಗ್ವಾನ್ ಹಾಲಿ ಚಾಂಪಿಯನ್ ಅಮಿತ್ ಪಂಗಾಲ್ ವರೀಂದರ್ ಸಿಂಗ್ ವಿಕಾಸ್ ಕೃಷ್ಣನ್ ಆಶೀಶ್ ಕುಮಾರ್ ಸಂಜಿತ್ ಮತ್ತು ನರೇಂದರ್ ಅವರು ಪ್ರಮುಖ ಸ್ಪರ್ಧಿಗಳಾಗಿದ್ದಾರೆ ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಕೊರೋನಾ ತಡೆಗೆ ಹಳ್ಳಿಗಳ ಕಡೆ ವೈದ್ಯರ ನಡೆ ಹಳ್ಳಿಯಲ್ಲಿ ಮನೆ ಮನೆಗೆ ತೆರಳಿ ಕೋವಿಡ್ ಟೆಸ್ಟ್ ಸಂಚಾರಿ ಕ್ಲಿನಿಕ್ ಮೂಲಕ ಔಷಧೋಪಚಾರ ಕಂದಾಯ ಇಲಾಖೆಯಿಂದ ಹೊಸ ಯೋಜನೆ ರೆಮ್ಡಿಸಿವಿರ್ ಅಕ್ರಮ ತಡೆಗೆ ಕ್ರಮ ನಿಮ್ಮ ಹೆಸರಿನಲ್ಲಿ ಇಂಜೆಕ್ಷನ್ ಬುಕ್ ಆಗಿದೆಯಾ ಚೆಕ್ ಮಾಡಿ ರೆಮ್ಡಿಸಿವಿರ್ ಮಂಜೂರಾಗುತ್ತಿದ್ದಂತೆ ಎಸ್ಎಂಎಸ್ ಬ್ಲ್ಯಾಕ್ ಫಂಗಸ್ ಮೂಲ ಪತ್ತೆ ಮಾಡಿ ತಜ್ಞರಿಗೆ ಡಿಸಿಎಂ ಸೂಚನೆ ಏಳು ದಿನಗಳಲ್ಲಿ ಏಳು ಸಾವಿರ ಪೀಡಿತರು ಜನರ ತ್ವರಿತ ಸ್ಥಳಾಂತರಕ್ಕೆ ಪ್ರಧಾನಿ ಆದೇಶ ಯಾಸ್ ಚಂಡಮಾರುತ ಹಿನ್ನೆಲೆಯಲ್ಲಿ ಸಿದ್ಧತಾ ಸಭೆ ನಡೆಸಿದ ಪ್ರಧಾನಿ ಮೋದಿ ದ್ವಿತೀಯ ಪಿಯು ಪರೀಕ್ಷೆಗೆ ಕೇಂದ್ರ ಸರ್ಕಾರದ ಒಲವು ಜೂನ್ ಒಂದರಂದು ಪರೀಕ್ಷೆ ಭವಿಷ್ಯ ಬಹುತೇಕ ಸಚಿವರಿಂದ ಪರೀಕ್ಷೆಗೆ ಒಪ್ಪಿಗೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಮಕ್ಕಳ ಮೇಲೆ ಮೂರನೇ ಅಲೆ ಪರಿಣಾಮ ತಜ್ಞರ ಸಮಿತಿ ರಚಿಸಿ ಆರ್ಥಿಕತೆಗೆ ಕೊಡಲಿಪೆಟ್ಟು ಲಾಕ್ಡೌನ್ ಎಫೆಕ್ಟ್ ಐದು ಸಾವಿರ ಕೋಟಿ ರೂಪಾಯಿ ನಷ್ಟ ರಾಜಸ್ವ ಸಂಗ್ರಹಣೆ ಕುಂಠಿತ ಕಾವೇರಿ ಐದನೇ ಹಂತ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಪೂರ್ಣ ಎಪ್ಪತ್ತು ವರ್ಷಗಳ ಬಳಿಕ ದೇಶಕ್ಕೆ ಚೀತಾಗಮನ ನವೆಂಬರ್ನಲ್ಲಿ ದಕ್ಷಿಣ ಆಫ್ರಿಕಾದಿಂದ ಬರಲಿವೆ ಹತ್ತು ಚೀತಾಗಳು ವಿನಾಶಗೊಂಡ ಪ್ರಾಣಿ ಎಂದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಘೋಷಣೆ ಇಂದಿನಿಂದ ಏಷ್ಯನ್ ಬಾಕ್ಸಿಂಗ್ ಭಾರತದ ಬಾಕ್ಸರ್ಗಳ ಟೋಕಿಯೋ ಒಲಿಂಪಿಕ್ ಸಿದ್ಧತೆಗೆ ವೇದಿಕೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಸೋಂಕು ತಡೆಗೆ ವೈದ್ಯರ ನಡೆ ಹಳ್ಳಿಗಳ ಕಡೆ ಕಾರ್ಯಕ್ರಮ ಅನುಷ್ಠಾನ ಸರ್ಕಾರದಿಂದ ಮಾರ್ಗಸೂಚಿ ಪ್ರಕಟ ಬ್ಲಾಕ್ ಫಂಗಸ್ ಮೂಲ ಪತ್ತೆ ಹಚ್ಚಿ ಶೀಘ್ರ ವರದಿ ಸಲ್ಲಿಸಲು ವೈದ್ಯರು ಸೂಕ್ಷ್ಮಾಣು ಜೀವಿ ತಜ್ಞರಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ನಿರ್ದೇಶನ ರಾಜ್ಯದಲ್ಲಿ ಮೂರನೇ ಅಲೆ ತಡೆಗೆ ಮುಂಜಾಗ್ರತಾ ಕ್ರಮ ಮಕ್ಕಳಿಗೆ ಪ್ರತ್ಯೇಕ ಆಸ್ಪತ್ರೆ ತೆರೆಯಲು ಚಿಂತನೆ ಸಚಿವ ಸೋಮಶೇಖರ್ ಕೇಂದ್ರದಿಂದ ಎಲ್ಲಾ ರಾಜ್ಯಗಳಿಗೆ ಹೆಚ್ಚುವರಿಯಾಗಿ ಇಪ್ಪತ್ತೆರಡು ಪಾಯಿಂಟ್ ಒಂದು ಏಳು ಲಕ್ಷ ರೆಮಡಿಸಿವಿರ್ ಔಷಧ ಹಂಚಿಕೆ ರಾಜ್ಯದಲ್ಲೂ ಔಷಧದ ಕೊರತೆ ಇಲ್ಲ ಸಚಿವ ಗೌಡ ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನಲ್ನಲ್ಲೂ ವೀಕ್ಷಿಸಬಹುದು ವೀಕ್ಷಕರೇ ನಾನೀಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ ನೀವು ಸಹ ಮನೆಯಿಂದ ಹೊರ ಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಸಾರ್ವಜನಿಕರು ಕೋವಿಡ್ ಹತ್ತೊಂಬತ್ತು ಲಸಿಕೆ ಪಡೆಯುವುದು ಅಗತ್ಯ ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ ಒಂದು ಗಂಟೆಗೆ ನಮಸ್ಕಾರ